ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ತಂದೆಯ ಮನಸ್ಸೇ ಹಾಗೆ, ಅವರು ಎಲ್ಲೇ ಇದ್ದರೂ ಎಷ್ಟೇ ಬ್ಯುಸಿಯಾಗಿದ್ದರೂ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಿರ್ತಾರೆ. ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಮಕ್ಕಳ ಜೊತೆ ಮಗುವಾಗಿ ಅವರ ಸೇವೆ ಮಾಡ್ತಾರೆ. ಇನ್ನು ಈಗ ಸಖತ್ ವೈರಲ್ ಆಗ್ತಿರೋ ಈ ಫೋಟೋ ನೋಡಿದರೆ ಕನ್ನಡದ ಖ್ಯಾತ ನಟರಾದ ತೂಗುದೀಪ್ ಶ್ರೀನಿವಾಸ್ ಅವರು ತಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ನೆಲದ ಮೇಲೆ ಕುಳಿತು ದರ್ಶನ್ ಅವರ ಕಾಲಿಗೆ ಶೂ ಧರಿಸುತ್ತಿರುವ ದೃಶ್ಯ ನೋಡಿದರೆ ಪ್ರತಿಯೊಬ್ಬರಿಗೂ ತಮ್ಮ ತಂದೆ ನೆನಪಾಗ್ತಾರೆ. ತಂದೆಯಾದ ಮೇಲೆ ತಂದೆಯ ಪ್ರಾಮುಖ್ಯತೆ, ಪ್ರೀತಿ ಎಲ್ಲವೂ ಗೊತ್ತಾಗುತ್ತೆ ಅನ್ನೋದು ಅಕ್ಷರಶಃ ಸತ್ಯ. ತಂದೆಯ ಹೃದಯದಲ್ಲಿ ಮಗುವಿನ ಬಗ್ಗೆ ಹುಟ್ಟುವ ಪ್ರೀತಿ, ಅಲಿಯನ್ನ ಕಂಡು ನಮ್ಮ ತಂದೆಯೂ ಕೂಡ ಹೀಗೆ ನಮ್ಮನ್ನ ಪ್ರೀತಿ ಮಾಡ್ತಿದ್ರು ಅಂತ ಜ್ಞಾನೋದಯ ಆಗುತ್ತೆ. ಕೊನೆಯ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಯಿಂದ ತೂಗುದೀಪ್ ರವರಿಗೆ ನಟನೆ ಮಾಡಲು ಸಾಧ್ಯವಾಗಲಿಲ್ಲ. ಆಗ 1 ಲೀಟರ್ ಹಾಲು ಕೊಂಡುಕೊಳ್ಳಲು ಕೂಡ ಕಷ್ಟಪಡುವ ಪರಿಸ್ಥಿತಿ. ಹೀಗಾಗಿ ತಂದೆಯ ಮಾತಿನಂತೆ ನೀನಾಜಂನಲ್ಲಿ ನಟನ ಶಾಲೆಯನ್ನು ಸೇರಲು ಹೊರಟಿದ್ದಾರೆ ದರ್ಶನ್ ಅವರು. ಕೈಯಲ್ಲಿ ದುಡ್ಡಿಲ್ಲದಿದ್ದರೂ ಹೇಗೋ ಕಾಲ ಕಳೆಯುತ್ತಿದ್ದಾಗ ಒಂದು ದಿನ ಭರಿಸಲಾಗದ ಸುದ್ದಿ ದರ್ಶನ್ಗೆ ಬಂತು. ಅದು ಪ್ರೀತಿಯ ತಂದೆಯ ಮರಣ. ನೀನಾಜಂನಿಂದ ತಂದೆಯ ಅಂತಿಮ ದರ್ಶನಕ್ಕೆ ಮೈಸೂರಿಗೆ ಬರಬೇಕು, ಆದರೆ ಕೈಯಲ್ಲಿ 1 ರೂಪಾಯಿ ಕಾಸಿಲ್ಲ. ಅಂಥ ಕಷ್ಟ ಯಾರಿಗೂ ಬರಬಾರ್ದು. ಹೇಗೋ 500 ರೂಪಾಯಿ ಸಾಲ ಪಡೆದ ದರ್ಶನ್ ತಮ್ಮ ತಂದೆಯ ಅಂತಿಮ ದರ್ಶನಕ್ಕೆ ಬರ್ತಾರೆ. ನಂತರ ಕಾಲ ಬದಲಾಯಿತು. ತನ್ನ ಪರಿಶ್ರಮ ಮತ್ತು ಛಲದಿಂದ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಟಾಪ್ ನಟರಾಗಿ ಬೆಳೆದ್ರು. ಈಗ ದರ್ಶನ್ ಕೋಟಿ ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ಆದರೆ ಅದನ್ನು ನೋಡಿ ಖುಷಿ ಪಡಲು ಅವರ ತಂದೆಯೇ ಇಲ್ಲ. ಆದರೆ ತಮ್ಮ ಮಗ ಇಷ್ಟು ಉತ್ತುಂಗದ ಸ್ಥಾನದಲ್ಲಿರೋದನ್ನು ತೂಗುದೀಪ್ ನೋಡಿದರೆ ಎಷ್ಟು ಸಂತೋಷ ಪಡ್ತಿದ್ರು ಅಲ್ವೇ. ಜೀವನ ಅಂದ್ರೇ ಹಾಗೆ, ಒಂದನ್ನು ಕೊಟ್ಟು ಇನ್ನೊಂದನ್ನು ನಮ್ಮಿಂದ ತೆಗೆದುಕೊಳ್ಳುತ್ತದೆ. ಅಪ್ಪ ಮಗನ ಬಾಂಧವ್ಯವನ್ನು ಸಾರುತ್ತಿರುವ ಈ ಫೋಟೋ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೂ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.